ನಮಸ್ತೆ ವೀಕ್ಷಕರೇ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿನೂಸ್ ನಾನು ಮಲ್ನಾಡ ಮೆಹಬೂಬ್ ಇವತ್ತೊಂದು ಹೊಸ ವಿಷಯದ ಜೊತೆ ಬಂದಿದ್ದೇನೆ ಅದು ಸಕಲೇಶಪುರದ ಕ್ರೀಡಾಂಗಣದ ವಿಚಾರವಾಗಿ ನಿಮ್ಮ ಮುಂದೆ ಬಂದಿದೆ ನೀವು ನನ್ನ ಹಿಂದಿರುವ ಸ್ಕ್ರೀನ್ನಲ್ಲಿ ಸಕಲೇಶಪುರದ ಕ್ರೀಡಾಂಗಣದ ಕೆಲವು ದೃಶ್ಯಗಳು ಬರ್ತಾಯಿದೆ ಅಲ್ಲಿ ಕ್ರೀಡಾಪಟುಗಳು ಕ್ರಿಕೆಟ್ ಆಡ್ತಾಯಿದ್ದಾರೆ ಮತ್ತು ಕೆಲವರು ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ ಈ ಕ್ರೀಡಾಂಗಣ ಹಿಂದೆ ಇದಕ್ಕಿಂತ ಕೂಡ ಬಹಳ ಚೆನ್ನಾಗಿತ್ತು ಹೇಗಿತ್ತು ಹೇಳಿದ್ರೆ ಅಚ್ಚು ಹಸರಾಗಿತ್ತು ನೋಡೋದಕ್ಕೆ ಬಹಳ ಆಕರ್ಷಣೀಯವಾಗಿತ್ತು ಸಕಲೇಶಪುರದ ಕ್ರೀಡಾಂಗಣ ಅನ್ನೋದಕ್ಕೆ ಇಡೀ ಜಿಲ್ಲೆಯ ಜನ ಹೆಮ್ಮೆ ಪಡ್ತಾಯಿದ್ರು ಅಭಿವೃದ್ಧಿ ಹೆಸರಿನಲ್ಲಿ ಅಲ್ಲಿಯ ಹಸಿರು ಏನಿತ್ತು ಅದು ಪೂರ್ತಿ ಹಾಳಾಗಿ ಈಗ ಒಂದು ಲೆವೆಲ್ಗೆ ಸಮತಟ್ಟವಾಗಿದೆ ಈಗಾಗಲೇ ಹಿಂದಿನ ಅವಧಿಯಲ್ಲಿ ಒಂದು ವರ್ಷದ ಹಿಂದೆ ಈ ಕ್ರೀಡಾಂಗಣಕ್ಕೆ ಸುಮಾರು ಇಪ್ಪತ್ತ ಐದು ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಲಾಗಿದೆ ಈಗ ಒಂದು ಚರ್ಚೆಗೆ ಬಂದಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸಕಲೇಶಪುರ ಸ್ವಾಮಿ ಜಾತ್ರೆಯ ಒಂದು ಮಹೋತ್ಸವ ಪ್ರತಿ ವರ್ಷ ನಡೆಯುತ್ತೆ ಈ ವರ್ಷವೂ ಕೂಡ ನಡೆಯುತ್ತೆ ತುಂಬ ಚೆನ್ನಾಗಿ ನಡೆಯುತ್ತೆ ರಥೋತ್ಸವದ ಬಗ್ಗೆ ಹೇಳೋಂಗಿಲ್ಲ ಊರಿನ ಎಲ್ಲ ಜನಗಳು ಸಕಲೇಶಪುರದ ಎಲ್ಲ ಜನಗಳು ಸಕಲೇಶಪುರಕ್ಕೆ ಬರ್ತಾರೆ ರಥೋತ್ಸವ ಮಾಡ್ತಾರೆ ಸಂಭ್ರಮ ಮಾಡ್ತಾರೆ ಸಕಲೇಶಪುರದವರು ಮಾತ್ರ ಅಲ್ಲ ಬೇರೆ ಬೇರೆ ಊರಿಂದ ನಿಂದ ಅಂದರೆ ಸಕಲೇಶಪುರದಲ್ಲಿ ಎಲ್ಲಿ ಹೊರಗಡೆ ಹೋಗಿರ್ತಾರೋ ಅವರು ಬಂದು ಸೇರುವಂಥ ಒಂದು ದಿನ ಅಂತ ಹೇಳಿದ್ರೆ ಅದು ಸಕಲೇಶಪುರ ಸ್ವಾಮಿ ರಥೋತ್ಸವದ ದಿನ ಅವತ್ತು ಎಲ್ಲರೂ ಬಂದು ಸೇರ್ತಾರೆ ಇದರಲ್ಲೇ ಏನೇ ಇಲ್ಲ ಅದೊಂದು ಊರ ಹಬ್ಬ ನಾಡ ಹಬ್ಬ ಎಲ್ಲರೂ ಕೂಡ ಸಂಭ್ರಮಿಸ್ತಾರೆ ಇಲ್ಲಿ ಜಾತಿ ಧರ್ಮವನ್ನು ಮೀರಿ ಎಲ್ಲರೂ ಬಂದು ಅರ್ಥೋಸ್ತವದಲ್ಲಿ ಪಾಲ್ಗೊಳ್ತಾರೆ ಈಗ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಜಾತ್ರೆ ಆದಮೇಲೆ ಅದಕ್ಕೊಂದು ವಸ್ತು ಪ್ರದರ್ಶನ ಅಂತ ನಡೆಯುತ್ತೆ ವಸ್ತು ಪ್ರದರ್ಶನ ಅಂತ ನಡೆಯುತ್ತೆ ಅದು ಎಲ್ಲಿ ನಡೀಬೇಕು ಅನ್ನೋದು ಈಗ ಒಂದು ಚರ್ಚೆಗೆ ವಿವಾದಕ್ಕೆ ಗ್ರಾಸವಾಗಿ ಮೊನ್ನೆ ನಡೆದಂತಹ ಒಂದನೇ ತಾರೀಕಿಗೆ ಸಕಲೇಶಪುರದ ಪುರಸಭೆಯಲ್ಲಿ ಒಂದು ಸಾಮಾನ್ಯ ಸಭೆ ನಡೀತು ಅಲ್ಲಿ ಒಂದು ನಿರ್ಣಯ ಆಯಿತು ಏನು ನಿರ್ಣಯ ಆಯಿತು ಅಂತ ಹೇಳಿದ್ರೆ ಈ ಬಾರಿಯ ವಸ್ತು ಪ್ರದರ್ಶನ ಸಕಲೇಶಪುರದ ಕ್ರೀಡಾಂಗಣದಲ್ಲಿ ನಡೆಸೋದು ಅಂತ ಹೇಳಿ ಆಯಿತು ಇಲ್ಲಿ ಕ್ರೀಡಾಪಟುಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕ್ರೀಡೆಗೋಸ್ಕರ ಮೀಸಲಾಗಿರುವಂತಹ ಕ್ರೀಡಾಂಗಣದ ಒಳಗಡೆ ಕ್ರೀಡೆಗೆ ಮಾತ್ರ ಆದ್ಯತೆ ಕೊಡಿ ಈ ಕ್ರೀಡಾಂಗಣವನ್ನು ಇಲ್ಲಿಯ ಮಟ್ಟಕ್ಕೆ ಇಲ್ಲಿಯವರೆಗೆ ನಾವು ಉಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಕೆಲಸವನ್ನು ಮಾಡಿದ್ದೀವಿ ಹಾಗಾಗಿ ಈ ಕ್ರೀಡಾಂಗಣವನ್ನು ಉಳಿಸ್ಕೊಳ್ಳೋದಕ್ಕೆ ನೀವೆಲ್ಲರೂ ಕೂಡ ಊರಿನ ಜನ ಸಹಕಾರ ಮಾಡಬೇಕು ಇಲ್ಲಿ ಈ ರ ಈ ರೀತಿಯಾದಂತಹ ವಸ್ತು ಪ್ರದರ್ಶನಗಳು ಮಾಡೋದ್ರ ಮುಖಾಂತರ ಇಲ್ಲಿಯ ಎಲ್ಲ ಅನುಕೂಲಗಳು ಮತ್ತು ಎಲ್ಲವೂ ಕೂಡ ಅಂದರೆ ಸೌಂದರ್ಯ ಹಾಳಾಗುತ್ತೆ ಅಲ್ಲಿ ಗುಂಡಿ ಬೀಳುತ್ತೆ ಈಗ ಈ ಕ್ರೀಡಾಪಟುಗಳಿಗೆ ತೊಂದರೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಕ್ರೀಡಾಪಟು ಅರುಣ್ ರಕ್ಷಿದ್ದಿ ಅವರು ಅವರು ಸಕಲೇಶ್ವರದ ಪರಿಸರವಾದಿಗಳು ವಿಚಾರವಾದಿಗಳು ಇವರು ಮತ್ತು ಇವರ ಜೊತೆ ಎಲ್ಲ ಕ್ರೀಡಾಪಟುಗಳು ಸೇರಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಆ ಸುದ್ದಿಗೋಷ್ಠಿಯಲ್ಲಿ ಅವರು ಒಂದು ವಿಷಯವನ್ನು ಕೂಡ ಹೇಳಿದ್ರು ಸುಮಾರು ವರ್ಷಗಳ ಹಿಂದೆ ಅಲ್ಲೊಂದು ಯಾರೋ ಒಂದು ವಸ್ತು ಪ್ರದರ್ಶನಕ್ಕೂ ಯಾವುದಕ್ಕೂ ಒಂದು ಕಾರ್ಯಕ್ರಮ ಮಾಡಿದರು ಒಂದು ಗುಂಡಿ ಬಿದ್ದಿತ್ತು ಒಂದು ಹೆಣ್ಣು ಮಗು ಓಡಬೇಕಾದ್ರೆ ಅವಳ ಕಾಲು ಅಲ್ಲಿ ಸಿಕ್ಕಾಕೊಳ್ತು ತುಂಡಾಯಿತು ಕಾಲು ಆವಾಗ ಆಟೋಗಳು ಇರಲಿಲ್ಲ ವಾಹನಗಳು ಕೂಡ ಇರಲಿಲ್ಲ ನಾವು ಕೈಯಲ್ಲಿ ಎತ್ತುಕೊಂಡು ಆಸ್ಪತ್ರೆಗೆ ಹೋದು ಅವರನ್ನು ಅಲ್ಲಿ ಅಡ್ಮಿಟ್ ಮಾಡೋದು ಅದಾದ ನಂತರ ವಂದಿತಾ ಶರ್ಮಾ ಎ ಸಿ ಆಗಿದ್ದರು ಅವರೊಂದು ಸಭೆ ನಡೆಸ್ತಾಯಿದ್ರು ಅಲ್ಲಿ ನಮಗೆ ಯಾವಾಗ ಯೌವನ ಆಯಿತು ರೋಷ ಆಯಿತು ನಾವು ಪ್ರಶ್ನೆ ಮಾಡ್ದು ಆ ಸಭೆ ಒಳಗಡೆ ಹೋಗಿ ಆಗ ಅವರು ನಮ್ಮ ಮಾತಿಗೆ ಸ್ಪಂದಿಸಿ ಈ ಕ್ರೀಡಾಂಗಣ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಅದಕ್ಕೆ ಸ್ಥಳೀಯರಾದಂತಹ ಬೆಳೆಗಾರರಿಂದ ಸಾರ್ವಜನಿಕರಿಂದ ಸ್ವಲ್ಪ ಹಣವನ್ನು ಕ್ರೋಢೀಕರಿಸಿ ಸರ್ಕಾರದಿಂದ ಹಣ ಹಣವನ್ನು ತಂದು ಒಂದು ಲೆವೆಲಿಗೆ ಒಂದು ಅನ್ನೋ ರೂಪ ಕೊಟ್ಟರು ಇವತ್ತು ಈ ಮಟ್ಟಕ್ಕೆ ಬಂದು ಬೆಳೆದ ನಿಂತಿದೆ ಅಂತ ಹೇಳಿದರು ನೀವು ಈ ಕ್ರೀಡಾಂಗಣದ ಅಕ್ಕಪಕ್ಕದಲ್ಲಿರುವಂಥ ಮರಗಳನ್ನು ಕೂಡಬೋದು ಇದೂ ಅಷ್ಟೇ ಇಲ್ಲಿಯ ಕ್ರೀಡಾ ಕ್ರೀಡಾಪಟುಗಳು ಅದನ್ನು ಉಳಿಸಿ ಬೆಳೆಸಿ ಈ ಮಟ್ಟಕ್ಕೆ ಮಾಡಿದ್ದಾರೆ ಈ ಹಿಂದೆಯೂ ಕೂಡ ಒಂದು ಘಟನೆ ನಡೆದಿತ್ತು ಅದಕ್ಕೆ ನಾನು ಕೂಡ ಸಾಕ್ಷಿಯಾಗಿದ್ದೆ ನಿಮಗೆ ಇಬ್ರಾಹಿಂ ಅಂತ ಒಬ್ಬರು ಸಕಲೇಶ್ಪುರದಲ್ಲಿ ಎ ಸಿ ಆಗಿದ್ದರು ಅವರು ಹೆಲಿಪ್ಯಾಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರಯತ್ನಪಟ್ಟರು ಅಲ್ಲಿ ಹೆಲಿಪ್ಯಾಡಿಗೆ ಬರುವಂತಹ ಒಂದು ರಸ್ತೆ ಮಾಡಬೇಕು ಯಾರ್ದು ಅವ್ರು ಏನಾರು ಬಂದರೆ ಅಲ್ಲಿ ಹೆಲಿಪ್ಯಾಡ್ ಇಳಿಬೇಕು ಫೀಲ್ಡಿನ ಮಧ್ಯಭಾಗದಿಂದ ಒಂದು ಒಂದು ಸಿಮೆಂಟು ರಸ್ತೆ ಟಾರ್ ರಸ್ತೆನೇ ಮಾಡಬೇಕು ಅಂತ ಪ್ರಯತ್ನಪಟ್ಟರು ಆಗಲೂ ಕೂಡ ಸಕಲೇಶ್ಪುರದ ಕ್ರೀಡಾಪಟುಗಳು ಮತ್ತು ಜನಗಳು ಮತ್ತು ಭಾಸ್ಕರ ಆಗಿರ್ಬೋದು ಇವರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ಇಬ್ರಾಹಿಂ ಅವರಿಗೆ ಮನವರಿಕೆ ಆಯಿತು ಅವರು ರಾಜ್ಯ ಮಟ್ಟದಲ್ಲಿ ಉನ್ನತ ಹುದ್ದೆಯಿಂದ ಈಗ ನಿವೃತ್ತಿಯಾಗಿದ್ದಾರೆ ಇಬ್ರಾಹಿಂ ಅವರು ಅವರು ಅವಾಗ ಹೇಳಿದ್ರು ಹೌದು ನಾನು ತಪ್ಪು ಮಾಡ್ತಾ ಇದ್ದೆ ಅಂತ ಹೇಳಿದರು ಈಗ ಅಂತಹದ್ದೇ ಒಂದು ದೊಡ್ಡ ತಪ್ಪು ಸಕಲೇಶ್ಪುರದ ಪುರಸಭೆಯವರು ಮಾಡೋದಕ್ಕೆ ಹೊರಟಿದ್ದಾರೆ ಈ ಒಂದು ಸಾಮಾನ್ಯ ಸಭೆ ಒಳಗಡೆ ಶಾಸಕರಾದಂತಹ ಸಿಮೆಂಟ್ ಪಂಚಿ ಅವರು ಹೇಳಿದ್ರು ನಾವು ಈ ಬಾರಿಯ ಒಂದು ವಸ್ತು ಪ್ರದರ್ಶನ ಏನಿದೆ ಅದನ್ನು ಕ್ರೀಡಾಂಗಣದ ಒಳಗಡೆ ನಡೆಸ್ತೀವಿ ಅಂತ ಹೇಳಿದರು ಸಕಲೇಶ್ಪುರ ಅಂತ ಹೇಳಿದ್ರೆ ಅದು ಸಮಸ್ಯೆಗಳ ಆಗರ ಸಮಸ್ಯೆಗಳು ಎಲ್ಲಿ ಹುಟ್ಟುತ್ತವೆ ಅಂದರೆ ಆ ಹೇಮಾವತಿ ನದಿಯ ಜೊತೆ ಜೊತೆಗೆ ಸಮಸ್ಯೆಗಳು ಕೂಡ ಅಷ್ಟೇ ಹುಟ್ಟಿದ್ದಾವೆ ಕ್ರೀಡಾಂಗಣದ ಒಳಗಡೆ ವಸ್ತು ಪ್ರದರ್ಶನ ಮಾಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಒಂದು ಕಸದ ಸಮಸ್ಯೆ ನಮ್ಮ ಸಕಲೇಶ್ಪುರದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹೆಂಗಿದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನು ತರೋದು ಕಾಡಾನೆ ಸಮಸ್ಯೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಜನಗಳು ಮನುಷ್ಯರನ್ನು ಕಾಡಾನೆಗಳು ಕೊಂದಿ ಹಾಕಿದೆ ಮತ್ತೆ ಮೂವತ್ತಕ್ಕೂ ಹೆಚ್ಚುಗಳು ಆನೆಗಳು ಸತ್ತೋಗಿದೆ ಇದೆ ಅದು ದೊಡ್ಡದಾದ ಒಂದು ಸಮಸ್ಯೆ ಈ ಸಮಸ್ಯೆ ಬಗ್ಗೆ ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಅಧಿಕಾರ ಅಧಿಕಾರಿಗಳಾಗಲಿ ಅಥವಾ ನಮ್ಮ ಜನಪ್ರತಿನಿಧಿಗಳಾಗಲಿ ಯಾರು ಕೂಡ ಪ್ರಯತ್ನ ಪಟ್ಟಿಲ್ಲ ಕಾಳಾನೆ ಸಮಸ್ಯೆ ಇರಲಿ ಸಕಲೇಶ್ ಬೀದಿ ನಾಯಿಗಳ ಸಮಸ್ಯೆ ಇದೆ ಬೀದಿ ನಾಯಿಗಳು ದಿನನಿತ್ಯ ಸಾರ್ವಜನಿಕರನ್ನ ಕಚ್ತವೆ ಮಕ್ಕಳ ಮೇಲೆ ಹಲ್ಲೆ ಮಾಡ್ತವೆ ಕುರಿಗಳ ಮೇಲೆ ಕೋಳಿಗಳ ಮೇಲೆ ಇತರೆ ಪ್ರಾಣಿಗಳ ಮೇಲೆ ಕೂಡ ತುಂಬ ಕಚ್ತವೆ ಹಲ್ಲೆ ಮಾಡ್ತವೆ ನಾಯಿಗಳ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಇಲ್ಲಿಯವರೆಗೆ ಯಾವುದೇ ರೀತಿಯ ನಿರ್ಣಯವನ್ನು ಸಕಲ ಪುರಸಭೆ ತಗೊಂಡಿಲ್ಲ ಅದು ನಮ್ಮಗಳ ಒತ್ತಾಯದ ಮೇರೆಗೆ ಮೊನ್ನೆ ಒಂದು ಸುಮ್ಮನೆ ಒಂದು ಸಭೆ ನಡೆಸಿದ್ರು ಸಭೆ ನಡೆಸಿಬಿಟ್ಟು ಅಲ್ಲಿ ಆಸ್ಪತ್ರೆಯಿಂದ ವೆಟನರಿ ಆಸ್ಪತ್ರೆ ಒಬ್ಬ ಡಾಕ್ಟರ್ ಕಲ್ತ್ಬಿಟ್ಟು ಕೂತ್ಕೊಬಿಟ್ಟು ಇದಕ್ಕೆ ಸಂತಾನ ನಿಯಂತ್ರಣ ಮಾಡೋದು ಹೇಗೆ ಅಂತ ಕೇಳಿ ಇತ್ತೀಚೆಗೆ ಒಂದು ಪೇಪರಿಗೆ ಒಂದು ಹಾಡು ಕೊಟ್ಟಿದ್ದಾರೆ ಅದು ಎಷ್ಟು ಇಂಪ್ಲಿಮೆಂಟ್ ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೆ ಈಗಲೇ ಸ್ಕೀಮ್ಗಳು ಸ್ಟಾರ್ಟ್ ಆಗಿದೆ ಒಂದು ನಾಯಿಯ ಸಂತಾನ ಮಾಡೋದಕ್ಕೆ ಮೂರು ಸಾವಿರ ಆಗ್ತೈತೆ ನಾಲ್ಕು ಸಾವಿರ ಆಗುತ್ತೆ ಅಂತ ಐದು ಸಾವಿರ ಆಗುತ್ತೆ ಅಂತ ಅವಾಗಲೇ ಪ್ಲ್ಯಾನ್ ಹಾಕ್ತಾಯಿದ್ದಾರೆ ಯಾಕೆಂತ ಹೇಳಿದ್ರೆ ಈ ಹಿಂದೆ ನಾಯಿ ಹಿಡಿತೀವಿ ಅಂತ ಹೇಳಿ ಚೆನ್ನಾಗಿ ದುಡ್ಡು ಬಾಚಿಕೊಂಡ್ರು ತಿಂದರು ಅದಕ್ಕೂ ಕೆಲವು ಪ್ರತಿಭಟನೆಕಾರರೆಲ್ಲ ವಿರೋಧ ಮಾಡಿದ ನಂತರ ಅದು ನಾಯಿ ಹಿಡಿದು ದುಡ್ಡು ತಿನ್ನೋದು ನಿತ್ಯೋಗಿತ್ತು ಅದಾದ ನಂತರ ಇವರಿಗೆ ದುಡ್ಡು ಮಾಡೋದಕ್ಕೆ ಆಗಲಿಲ್ಲ ನಾಯಿ ಸಮಸ್ಯೆ ದೊಡ್ಡದಾಗಿದೆ ಅದಕ್ಕೂ ಪರಿಹಾರ ಮಾಡೋಕ್ಕೋಗಿಲ್ಲ ಈಗ ಸಮಸ್ಯೆ ಆಗಿರೋದು ಸುಭಾಷ್ ಮೈದಾನದ ಮುಂಭಾಗದಲ್ಲಿ ಜಾಗ ಖಾಲಿ ಇದೆ ಆ ಜಾಗದಲ್ಲಿ ಪ್ರತಿ ವರ್ಷ ಸಾಂಪ್ರದಾಯಿಕವಾಗಿ ಜಾತ್ರೆ ನಡೀತಾ ಇತ್ತು ಆ ಜಾಗಕ್ಕೆ ಈ ಪುರುಷರು ಏನು ಮಾಡಿದ್ರು ಅಂದರೆ ಕಸ ಹಾಕಿದ್ರು ಅಲ್ಲಿಯ ಸುತ್ತಮುತ್ತಲಿನ ಜನಗಳು ಹೇಳಿದ್ರು ಸರ್ ಯಾಕೆ ಕಸ ಹಾಕ್ತಾ ಇದ್ದೀರಾ ನೀವು ಬೇರೆ ಕಡೆ ಹಾಕಿ ಇಲ್ಲಿ ಕಸ ಹಾಕಬೇಡಿ ಅಂತ ಆಗಲೂ ಅವ್ರು ಏನಪ್ಪ ಹೇಳಿದ್ರು ಏನೇನು ಕಸ ಹಾಕ್ತೀವಿ ಮತ್ತೆ ತೆಗಿತೀವಿ ಅದನ್ನು ಸರಿ ಮಾಡ್ತೀವಿ ಅಂತ ಈಗ ಅಲ್ಲಿ ನೋಡಿದ್ರೆ ಕಸದ ಬೆಟ್ಟ ಆಗೋಗಿದೆ ಆ ಕಸ ತೆಗೆದು ಹಾಕೋದಕ್ಕೆ ಜಾಗನೇ ಇಲ್ಲ ಇಲ್ಲಿ ಆ ಮಟ್ಟಕ್ಕೆ ಆಗಿದೆ ಆಮೇಲಿಂದ ಈ ಕಸವನ್ನು ತೆಗೆದುಕೊಂಡು ಹೋಗಿ ಹೇಮಾವತಿ ನದಿ ಪಾತ್ರದಲ್ಲಿ ಹಾಕ್ತೀವಿ ಅಂತ ಆಯಿತು ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ಯಾರೋ ಏನು ಹೇಳಿದ್ರು ಅಂತ ಒಂದು ಟೇಪ್ ತೊಗೊಂಡೋಗಿ ಹೊಳೆ ಬ ಬದಿಯಿಂದ ನದಿ ಪಾತ್ರದವರೆಗೆ ಟೇಪಲ್ಲಿ ಅಳತೆ ಮಾಡಿದ್ರಂತೆ ಅದು ನೂರು ಮೀಟರ್ ದೂರ ಇತ್ತಂತೆ ಆಮೇಲಿಂದ ಹೊಳೆಯಿಂದ ನೂರು ಮೀಟರ್ ದೂರದಲ್ಲಿ ಆಗ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕಸ ಹಾಕ್ತಾಯಿದ್ರು ಆಮೇಲೆ ನಮ್ಮ ಸಕಲೇಶಪುರದ ಶಾಸಕರಾದ ಸಿಮೆಂಟ್ ಮಂಜು ಅವರು ಆ ಪ್ಲೇಸಿಗೆ ವಿಸಿಟ್ ಮಾಡೋದು ಶಾಸಕ ಸಿಮೆಂಟ್ ಮಂಜು ಅವರು ಆ ಪ್ಲೇಸಿಗೆ ಹೋಗಿ ಅದನ್ನು ನೋಡಿ ಅದನ್ನು ಸರ್ಟಿಫಿಕೇಟ್ ಕೂಡ ಕೊಟ್ಟರು ಅವರು ಏ ಈ ಜಾಗ ತುಂಬ ಚೆನ್ನಾಗಿದೆ ಇಲ್ಲಿ ಕಸವನ್ನು ಆಗ್ಬೋದು ಅಂತ ಹೇಳಿದರು ನದಿಗಿಂತ ನೂರು ಮೀಟರ್ ದೂರದಲ್ಲಿರುವಂಥ ಒಂದು ವಿಶಾಲವಾದ ಪ್ರದೇಶದ ಒಳಗಡೆ ಕಸವನ್ನು ಆಗ್ಬೋದು ಅಂತ ನಮ್ಮ ಶಾಸಕರಾದ ಸಿಮೆಂಟ್ ಮಂಜು ಅವರು ದೃಢೀಕರಣ ಕೂಡ ಮಾಡಿದ್ರು ಅದಾದ ನಂತರ ಎಚ್ಚೆತ್ತುಕೊಂಡ ಸಕಲೇಶಪುರದ ಜನತೆ ಅದರಲ್ಲಿ ಜಾನಕಿಯರ ಸಾಗರ ಅಂತ ಇದ್ದಾರೆ ಕನ್ನ ಕನ್ನಡ ಪರ ಹೋರಾಟಗಾರರು ಅವರಂತ ಸ್ಥಳಕ್ಕೆ ಹೋಗಿ ಒಂದು ವೀಡಿಯೋನು ಕೂಡ ಮಾಡಿ ಸೆಲ್ಫಿ ವೀಡಿಯೋ ಮಾಡಿ ಕೂಡ ಹಾಕಿದ್ರು ಅದಾದ ನಂತರ ವಿವಿಧ ಇಲಾಖೆಯ ಅಧಿಕಾರಿಗಳು ಬಂದು ಉಗಿದ್ರು ಮುನ್ಸಿಪಾಲ್ಟಿಗೆ ಇಲ್ಲಾರ ಕಸ ಹಾಕ್ತಾರ ಅಂತ ಕನಿಷ್ಠ ಜ್ಞಾನ ಪುರಸಭೆಗೂ ಇರಲಿಲ್ಲ ಕನಿಷ್ಠ ಜ್ಞಾನ ನಮ್ಮ ಶಾಸಕರಿಗೂ ಕೂಡ ಇರಲಿಲ್ಲ ಯಾವುದೇ ಒಂದು ಪ್ರದೇಶದ ಒಳಗಡೆ ಕಸ ಹಾಕಬೇಕು ಅಂದರೆ ಸಂಬಂಧಪಟ್ಟ ಇಲಾಖೆಯವರಿಂದ ಒಂದು ಪರ್ಮಿಷನ್ ತಗೋಬೇಕು ಅದನ್ನು ತೊಗೊಂಡಿತ್ತಿಲ್ಲ ಹಾಗೆ ಕಸ ಹಾಕ್ತಾ ಇದ್ದರು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪುರಸಭೆಯವರ ಒಂದು ಕಾನೂನಿ ಮಟ್ಟ ಕಾನೂನಿನ ಮಟ್ಟ ಜ್ಞಾನದ ಮಟ್ಟ ಹೆಂಗಿದೆ ಅಂದರೆ ಯಾರು ಎಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಶಾಸಕರು ಕೂಡ ಅಷ್ಟೇ ಶಾಸಕರು ಕೂಡ ಹೊಳೆಯ ಬುದಿಯ ಒಳಗಡೆ ಹೊಳೆಯ ಹತ್ತಿರ ಬದಿ ಹೊಳೆಯ ನದಿ ಪಾತ್ರದ ಹತ್ತಿರ ಕಸವನ್ನು ಹಾಕ್ಬೋದು ಅಂತ ಕೂಡ ಅವರು ದೃಢೀಕರಣ ಮಾಡಿದರು ಅದೇ ರೀತಿ ಈಗಲೂ ಕೂಡ ಅವರು ಅದೇ ಇದ್ದವರು ಸ್ಟೇಡಿಯಂ ಒಳಗಡೆ ನಾವು ಒಂದು ವಸ್ತು ಪ್ರದರ್ಶನವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಅವರು ಏನು ಹೇಳ್ತಾರೆ ಅಂದರೆ ಹಿಂದೆ ನಾವು ಅಲ್ಲಿ ಪಟಾಕಿ ಅಂಗಡಿಗಳನ್ನು ಹಾಕಿದ್ವು ಅಲ್ಲಿ ಒಂದು ಬೆಳೆಗಾರರ ಸಮ್ಮೇಳನ ಕೂಡ ಮಾಡಿದ್ವು ಅಂತ ಹೌದು ಹೌದು ಏನಪ್ಪಾ ಅಂತೇಳಿದ್ರೆ ಅಲ್ಲಿ ಪಟಾಕಿ ಅಂಗಡಿ ಇಟ್ಟಿದ್ದು ಕೂಡ ತಪ್ಪೇನೆ ಬೇರೆ ಪ್ಲೇಸ್ಗಳಿತ್ತು ಪಟಾಕಿ ಅಂಗಡಿ ಇಡೋದಕ್ಕೆ ಆದರೆ ಏಕಾಏಕಿ ಇಟ್ಟರು ಅಲ್ಲೂ ಕೂಡ ವಿರೋಧ ಮಾಡಿದ್ರು ಅದು ಹೆಚ್ಚು ಗಮನಕ್ಕೆ ಬರಲಿಲ್ಲ ಬೆಳೆಗಾರರ ಸಮ್ಮೇಳನ ಆಯ್ತಲ್ಲ ಅದ್ಯಾಕೆ ಹೇಳಿದ್ರೆ ಬೆಳೆಗಾರರ ಸಮ್ಮೇಳನವನ್ನು ವಿರೋಧ ಮಾಡುವುದು ನಮ್ಮ ಅನ್ನಕ್ಕೆ ನಾವು ವಿರೋಧ ಮಾಡಿದಂಗೆ ಕಾಫಿ ಬೆಳೆಗಾರರು ಇಲ್ಲದೆ ಸಕಲೇಶಪುರ ಇಲ್ಲ ಸಕಲೇಶಪುರದ ಜನರ ರಕ್ತದ ರಕ್ತದ ಒಳಗಡೆ ಕಾಫಿ ಬೆಳೆಗಾರರ ಎಲ್ಲೂ ಕೂಡ ಅಂಶಗಳು ಕೂಡ ಇದ್ದಾವೆ ಹೇಮಾವತಿ ನದಿ ಎಷ್ಟು ಮುಖ್ಯವೋ ಸಕಲೇಶಪುರಕ್ಕೆ ಕಾಫಿ ಬೆಳೆಗಾರರು ಕೂಡ ಅಷ್ಟೇ ಮುಖ್ಯ ಆ ಬೆಳೆಗಾರರು ಒಂದು ಸಮ್ಮೇಳನ ಮಾಡ್ಕೋತಾರೆ ಅಂದರೆ ಅವರಿಗೆ ಅವಕಾಶ ಕೊಟ್ಟಿದ್ರೊಳಗಡೆ ಯಾರು ಕೂಡ ಅಬ್ಜೆಕ್ಷನ್ ಮಾಡಲಿಲ್ಲ ಮತ್ತು ಅವರು ಬೆಳೆಗಾರರು ಅಂದರೆ ಈ ಊರಿನ ಅಸ್ಮಿತೆ ಜಾಗೃತಿ ಹೊಂದಿರುವಂಥ ಸಮಾಜ ಅವರು ಕಾರ್ಯಕ್ರಮವನ್ನು ಮಾಡಿದ್ರು ಸರಳವಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು ಅದಾದ ನಂತರ ಅದನ್ನು ಒಂದು ಚಿರು ಧಕ್ಕೆ ಬಾರದ ಹಾಗೆ ಆ ಫೀಲ್ಡನ್ನು ಮೈದಾನವನ್ನು ಉಳಿಸಿ ಹೋದರು ಆದರೆ ಪ್ರದರ್ಶನದ ಜಾತ್ರೆ ಹೇಗಾಗಲ್ಲ ಅಲ್ಲಿ ಮನೋರಂಜನೆಗೆ ಬೇಕಾದಂಥ ಬೇರೆ ಬೇರೆ ಉಪಕರಣಗಳೆಲ್ಲ ಬಳಸ್ತಾರೆ ಎಲ್ಲೋ ಕೂಡ ಅಲ್ಲಿ ಬರುತ್ತೆ ಗುಂಡಿಗಳು ತೆಗೀತಾರೆ ಅಲ್ಲಿ ಸ್ಟೇಡಿಯಂ ಅನ್ನೋದು ಅಲ್ಲಿ ಉಳಿಯೋದಿಲ್ಲ ಅನ್ನೋದು ಇದು ನಾನು ಹೇಳ್ತಿರೋದಲ್ಲ ಕ್ರೀಡಾಪಟುಗಳು ಈ ಬಗ್ಗೆ ಹೇಳಿ ಸುದ್ದಿಗೋಷ್ಠಿ ಮಾಡಿದ್ರು ನಿಮಗೆ ಒಂದು ಸಣ್ಣ ಕ್ಲಿಪ್ಪು ಕೂಡ ತೋರಿಸ್ತೇನೆ ಆ ಕ್ರೀಡಾಪಟುಗಳ ಒಂದು ವಾದ ಏನಾಗಿತ್ತು ಮತ್ತೆ ಬೇಡಿಕೆ ಏನಾಗಿತ್ತು ಅಂತ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯ ಮಾಡೋದು ಅಂದರೆ ಇತ್ತೀಚೆಗೆ ಜಾತ್ರೆ ಮೈದಾನದ ಸಮಸ್ಯೆ ಪುರಸಭೆಗಿದೆ ಅಂತ ಗೊತ್ತಾಗಿದೆ ಈ ಬಗ್ಗೆ ಶಾಸಕರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಈ ಜಾಗದ ಸಮಸ್ಯೆ ಇರೋದ್ರಿಂದ ನಮ್ಮ ಕ್ರೀಡಾಂಗಣದೊಳಗಡೆ ಜಾತ್ರೆಯನ್ನು ನಡೆಸ್ತೀವಿ ಅಂತ ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ ನಾವು ಇದನ್ನು ಎಲ್ಲ ಕ್ರೀಡಾಪಟುಗಳು ತಾಲೂಕಿನ ಎಲ್ಲ ಜನರ ಪರವಾಗಿ ಸಂಘ ಸಂಸ್ಥೆಗಳ ಪರವಾಗಿ ನಾವು ಇದನ್ನು ವಿರೋಧ ಮಾಡ್ತೀವಿ ಯಾಕೆ ಅಂದರೆ ಕ್ರೀಡಾಂಗಣ ಇರೋದು ತಾಲೂಕಿಗೊಂದೇ ಪುರಸಭೆ ಸಮಸ್ಯೆ ಅವ್ರ ಬಗೆಹರಿಸ್ಕೊಳ್ಳಿ ಈ ಜಾತ್ರೆ ಸುಮಾರು ಹದಿನೈದು ದಿನ ನಡೆಸೋದ್ರಿಂದ ಈ ಕ್ರೀಡಾಂಗಣ ಸಂಪೂರ್ಣವಾಗಿ ಹದಗೆಟ್ಟೋಗುತ್ತೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಕ್ರೀಡಾಪಟುಗಳಿಗೆ ಅನಾನುಕೂಲ ಆಗುತ್ತೆ ಅದರಿಂದ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೇನೆ ಯಾ ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಮಾಡ್ತೇನೆ ಪುರಸಭೆಗೆ ಮನವಿ ಮಾಡ್ತೇನೆ ಹಾಗೂ ತಹಶೀಲ್ದಾರರು ಹಾಗೂ ಅತಿ ಮುಖ್ಯವಾಗಿ ಮಾನ್ಯ ಶಾಸಕರಿಗೆ ಒತ್ತಾಯ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಕ್ರೀಡಾಂಗಣದ ಒಳಗಡೆ ಈ ಜಾತ್ರೆ ನಡೆಸೋದಕ್ಕೆ ಪ್ರಯತ್ನ ಮಾಡಬೇಡಿ ಇದನ್ನು ಕೈ ಬಿಡಬೇಕು ನಾವು ಇದೆಲ್ಲದೂ ಏನಾದರೂ ಈ ಕ ಪ್ರಯತ್ನ ಮುಂದುವರೆದ್ರೆ ನಾವು ಕಾನೂನಾತ್ಮಕ ಹೋರಾಟಗಳಿಗೂ ತಯಾರಿದ್ವಿ ಇದು ಎಲ್ಲ ಕ್ರೀಡಾ ಸಂಘ ಸಂಸ್ಥೆಗಳು ಕ್ರೀಡಾಪಟುಗಳ ಪರವಾಗಿ ನಾವು ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತರುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಇನ್ನೊಂದು ಏನು ಹೇಳ್ತೀವಿ ಅಂದರೆ ಬದುಕಿಗೆದಾರರಿಗೆ ಹೇಳ್ತೀವಿ ಜಾತ್ರೆ ಬದುಕಿಗೆ ಪಡೆಯೋರು ಈ ಪ್ರಯತ್ನಕ್ಕೆ ಕೈ ಹಾಕಬೇಡಿ ಮುಂದಿನ ದಿನಗಳಲ್ಲಿ ನೀವು ಕಟ್ಟಿದಂಥ ಹಣಕ್ಕೆ ಏನಾದರೂ ಲಾಭ ಲಾಸುಗಳಿಗೆ ನಾವು ಜವಾಬ್ದಾರರಲ್ಲ ನಾವು ಇದನ್ನು ತಡೆಯಂಥ ಎಲ್ಲ ಸಂಪೂರ್ಣ ಪ್ರಯತ್ನಗಳನ್ನ ನಾವು ಮಾಡೇ ಮಾಡ್ತೀವಿ ಅಸೋಸಿಯೇಷನಿಂದ ಸಕಲೇಶ್ಪುರ ತಾಲೂಕಿಂದ ಮೂರು ಟೀಮ್ ಇದೆ ಕೆ ಎಸ್ ಸಿ ಆರ್ ರಿಜಿಸ್ಟ್ರೇಷನ್ನು ಈಗ ಪ್ರೆಸೆಂಟ್ ಏನಿದೆ ಅಂದರೆ ರೂಲ್ಸು ಎರಡು ಅಂಡರ್ ನೈನ್ಟೀನ್ ಪ್ಲೇಯರ್ ಆಡಲೇಬೇಕು ಇವತ್ತಿನ ಪರಿಸ್ಥಿತಿ ಇವಾಗಿಂದ ಈ ವರ್ಷದಿಂದ ಇಲ್ಲ ಅಂಡರ್ ನೈನ್ಟೀನ್ ಪ್ಲೇಯರ್ ಆಡೋಕ್ಕೆ ಹುಡುಗರಿಗೆ ಆಡಕ್ಕೆ ಕ್ರೀಡಾಂಗಣನೇ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರು ಬಂದು ಪ್ರಾಕ್ಟೀಸ್ ಮಾಡಕ್ಕೆ ಚಿಕ್ಕ ಹುಡುಗರಿಗೆ ಅವ್ರ ಮನೆಯವರು ಕಳಿಸಲ್ಲ ಯಾಕೆಂದರೆ ಔಟ್ಫೀಲ್ಡ್ ಸರಿ ಇಲ್ಲ ಲಾಸ್ಟ್ ಟೈಮ್ ಒಂದು ಎರಡು ವರ್ಷ ನೋಡಿದ್ದೀವಿ ಏನಾಗಿದೆ ಅಂದರೆ ಆಡ್ಬೇಕಾದ್ರೆ ಮಕ್ಳಿಗೆ ಇಂಜುರಿ ಆಗೋದು ಔಟ್ಫೀಲ್ಡು ಬಾಲ್ ಸೋರಿ ಗ್ಯಾರಿ ಮಾಡೋಕ್ಕಾಗಲ್ಲ ಮತ್ತು ಜನಪ್ರತಿನಿಧಿಗಳು ಎಲ್ಲ ಸ್ಪೋರ್ಟ್ಸು ತಾಲೂಕಲ್ಲಿ ಎಲ್ಲೇ ಸ್ಪೋರ್ಟ್ಸ್ ನಡೀಲಿ ಹಳ್ಳಿ ಹಳ್ಳಿಲಿ ಎಲ್ಲ ಕಡೆ ನಡೆಯುತ್ತೆ ಸ್ಪೋರ್ಟ್ಸು ಎಲ್ಲ ಕಡೆ ಒಂದು ಮಾತಾಡ್ತಾರೆ ಬಹುಮಾನ ಕೊಡ್ಬೇಕಾರೆ ಇಲ್ಲಿಂದ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಪ್ಲೇಯರ್ಗಳು ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಹೊರ್ತು ಹೋಗಬೇಕು ಅಂದರೆ ಎಲ್ಲಿ ಹಳ್ಳಿ ಕಡೆ ಎಲ್ಲೋ ಔಟ್ಫೀಲ್ಡ್ ಅಷ್ಟು ಚೆನ್ನಾಗಿರೋಂಥದ್ದಿಲ್ಲ ಈಗ ತಾಲೂಕಿಗೆ ಇರೋದು ಒಂದೇ ಒಂದು ಲೆದರ್ದು ಇನ್ನೊಂದಾಗಲಿ ಒಂದೇ ಒಂದು ಫೀಲ್ಡ್ ಅವರೇ ಪುರಾ ಫೀಲ್ಡ್ ಸುಭಾಷ್ ಮೈದಾನ ಅಲ್ಲೇ ಆಡೋಕ್ಕೆ ಅಂಡರ್ ಫೋರ್ಟೀನ್ ಇದೇ ಅರುಣಣ್ಣ ಒಂದು ಬ್ಯಾಚ್ ಮಾಡಿದರು ಈಗ ಒಂದು ಮೂರು ನಾಲ್ಕು ವರ್ಷದಿಂದೆ ಅಂಡರ್ ಫೋರ್ಟೀನು ಅಂಡರ್ ಸಿಕ್ಸ್ಟೀನು ಅಂಡರ್ ನೈನ್ಟೀನು ಎಲ್ಲರಿಗೂ ಒಂದು ಕೋಚಿಂಗ್ ಕೊಡಬೇಕು ಅಂತ ಅಷ್ಟೊಂದಿಗೆಲ್ಲ ಗ್ರೌಂಡೆಲ್ಲ ಕಿತ್ತಾಕಿದ್ರು ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಚೂರು ಇಲ್ಲ ಆದರೂ ಸ್ವಲ್ಪ ನಾವು ಪ್ಲೇಯರ್ಗಳು ಅಲ್ಲಿ ಇದೆಲ್ಲ ಬಂದು ತಂದು ಹಾಕೊಂಡು ರೆಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಒಂದು ಐವತ್ತರವತ್ತು ಪರ್ಸೆಂಟ್ ಮಾಡ್ಕೊಂಡಿದೀವಿ ಔಟ್ಫೀಲ್ಡ್ ಸರಿಯಾಗಿ ಇದೀಗ ಮುಂದೆ ಇವರು ಬಂದು ಜಾಯಿಂಟ್ ಸಕಲೇಶ್ಪುರದಲ್ಲಿ ಇರತಕ್ಕಂತದ್ದು ಕ್ರೀಡಾಂಗಣ ಒಂದೇ ಕ್ರೀಡಾಂಗಣ ಬಹಳ ವರ್ಷಗಳಿಂದ ಕೂಡ ಕ್ರೀಡಾಂಗಣ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಬಹಳ ಹೋರಾಟ ಮಾಡಿ ಏನೇನೋ ಮಾಡಿ ಪಾಪ ಕ್ರೀಡಾಪಟುಗಳು ಏನು ಕ್ರೀಡಾಂಗಣವನ್ನು ಉಳಿಸ್ಕೊಂಡು ಬೆಳಗಿನ ಹೊತ್ತು ಸಾವಿರಾರು ಜನ ಅಲ್ಲಿ ತಮ್ಮ ಎಲ್ಲಾ ಅಭ್ಯಾಸಗಳನ್ನ ಮಾಡ್ತಾರೆ ಈಗ ವಿಶೇಷವಾಗಿ ಸಕಲೇಶ್ಪುರದಲ್ಲಿ ಜಾತ್ರೆ ನಡೆಯುತ್ತೆ ಮೊದಲಿದ್ದಂತ ಜಾಗದಲ್ಲಿ ಏನು ಖಾಸಗಿಯವರಿಗೆ ಅವರ ದಾಖಲಾತಿ ಮುಖಾಂತರ ಅವ್ರಿಗೆ ಆಗಿದೆ ಅಂತ ಹೇಳ್ತಾರೆ ಈಗ ಇರ್ತಕ್ಕಂಥದ್ದು ಒಂದೇ ಕ್ರೀಡಾಂಗಣ ಎಲ್ಲಾದ್ರೂ ಹೊರಭಾಗದಲ್ಲಿ ಎಲ್ಲಾದ್ರೂ ಜಾಗಗಳು ತುಂಬಾ ಇದೆ ಅಲ್ಲಿ ನೋಡಿ ಮಾಡ್ಬೋದು ಯಾಕೆಂದ್ರೆ ಜಾತ್ರೆ ಅಂತ ಕಾರ್ಯಕ್ರಮಗಳನ್ನ ಕ್ರೀಡಾಂಗಣದಲ್ಲಿ ಮಾಡಿದಾಗ ತುಂಬಾ ಅವ್ಯವಸ್ಥೆ ಆಗುತ್ತೆ ಕ್ರೀಡಾಪಟುಗಳು ತೊಂದರೆ ಆಗುತ್ತೆ ಒಂದ್ಸಲಿ ಅದನ್ನ ಸರ್ ಮಾಡ್ಸೋಕ್ಕೆ ಲಕ್ಷಾಂತರ ರೂಪಾಯಿ ಗ್ರಾಂಟ್ ತಗೊಂಡು ಬಂದು ಮಾಡಿಸಿದ್ದಾರೆ ಮತ್ತೆ ಮಾಡ್ಸೋಕಾಗೋದಿಲ್ಲ ಕ್ರೀಡಾಂಗಣ ಕ್ರೀಡಾಂಗಣ ಆಗೇ ಉಳಿಲಿ ಅಂತ ಹೇಳಿ ನನ್ನ ಮನೆಯಲ್ಲಿ ಇವತ್ತು ಏನು ಸಕಲೇಶ್ಪುರದಲ್ಲಿ ನಮ್ಮ ಸಕಲೇಶ್ಪುರ ಸ್ವಾಮಿ ದಿವ್ಯ ರಥೋತ್ಸವ ಬರುತ್ತೆ ರಥೋತ್ಸವ ಬಂದಾದ ನಂತರ ಆ ದನಗಳ ಜಾತ್ರೆ ಅಂತ ಏನ್ ನಡೆಯುತ್ತೆ ಆ ಜಾತ್ರೆ ನಡೀಲಿಕ್ಕೆ ಒಂದು ಸೂಕ್ತವಾದ ಜಾಗ ಇಲ್ಲ ಅಂತ ಅದೊಂದೇ ನಮ್ಮ ಸಕಲೇಶಪುರದಲ್ಲಿ ಬೇಜಾರದ ವಿಚಾರ ಯಾಕಂತ ಹೇಳಿದ್ರೆ ಈ ಸಕಲೇಶಪುರದಲ್ಲಿ ಹಲವಾರು ವರ್ಷಗಳಿಂದ ಈ ಸಕಲೇಶಪುರದ ಜಾತ್ರೆ ನಡ್ಕೊಂಡು ಬಂದಿದೆ ಇದುವರೆಗೂ ಸಹ ಎಲ್ಲೂ ಸಹ ಅದಕ್ಕೆ ಒಂದು ಅಡಚಣೆ ಆಗಿಲ್ಲ ಯಾಕೆಂದ್ರೆ ಸಕಲೇಶ್ಪುರ ಸ್ವಾಮಿಯ ಒಂದು ಕೃಪೆಯಿಂದ ಎಲ್ಲಾದ್ರೂ ಅದು ನಡೆದೇ ನಡೆಯುತ್ತೆ ಅಂತಲೇ ನನ್ನ ನಂಬಿಕೆ ಇದೆ ಆದ್ರೆ ಇವತ್ತು ಸಕಲೇಶ್ಪುರ ಸ್ವಾಮಿ ಜಾತ್ರೆ ಏನು ಒಂದು ಕ್ರೀಡಾಂಗಣದಲ್ಲಿ ಮಾಡಬೇಕು ಅಂತ ಈ ಒಂದು ತಾಲೂಕು ಅಭಿಪ್ರಾಯ ಏನು ಸರ್ ಈಗ ಪ್ರತಿ ವರ್ಷ ಸಕಲೇಶ್ಪುರದಲ್ಲಿ ರಥೋತ್ಸವ ಆಗುತ್ತೆ ಅದು ಈ ಊರಿನ ಒಂದು ಗೌರವ ಗೌರವದ ವಿಚಾರ ಅದು ಎಲ್ಲಾ ಜಾತಿ ಜನಾಂಗ ಒಳಗೊಂಡಂತೆ ಒಂದು ರಥೋತ್ಸವ ನಡೀತದೆ ಸಂತೋಷದ ವಿಚಾರ ವಸ್ತು ಪ್ರದರ್ಶನ ಯಥಾಸ್ಥಿತಿ ಏನು ಸಕಲೇಶಪುರ ಸುಭಾಷ್ ಮೈದಾನದಲ್ಲಿ ನಡೀತಾ ಇತ್ತು ಇವತ್ತು ಇವತ್ತೇನೋ ಕೋರ್ಟ್ ಸ್ಟೇ ಆಗಿರೋದ್ರಿಂದ ಇವತ್ತ ಕ್ರೀಡಾಂಗಣದಲ್ಲಿ ಮಾಡ್ಬೇಕಂತ ಕೆಲವರು ಅಭಿಪ್ರಾಯ ಅದು ನಿಜವಾಗ್ಲೂ ಅದು ನನಗೆ ಅಂತೂ ಅದು ತಪ್ಪು ಯಾಕೆ ತಪ್ಪು ಅಂದ್ರೆ ಇವತ್ತು ಎಲ್ಲಾ ಮಕ್ಕಳು ಅಲ್ಲಿ ಎಲ್ಲಾ ಸಾಲೆ ಮತ್ತೆ ಎಲ್ಲಾರು ಅಲ್ಲಿ ಒಂದು ಕ್ರೀಡಾಂಗಣದಲ್ಲಿ ವಾಲಿಬಾಲ್ ಕ್ರಿಕೆಟ್ ಆಡೋದ್ರಿಂದ ಈ ಎಕ್ಸಿಬಿಷನ್ ಬರೋ ಅಂತಾರು ಈಗ ಮಳೆ ಚೂರು ಮತ್ತೊಂದಲ್ಲಿ ಹಾಕಿ ನಾಳೆ ಅನವತ್ ಆಗೋದು ಖಂಡಿತ ಏನಪ್ಪಾ ಅಂದ್ರೆ ಒಲ್ ಗುಂಡಿ ಆದ್ರೆ ನಾಳೆ ನಮ್ಮ ನಮ್ಮಕ್ಳು ಕಾಲು ಕೈಗಳೇ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರ ಸರ್ ಹಾಗಾಗಿ ಆ ಸುಬಾಸ್ ಮೈದಾನದಲ್ಲಿ ಆಗೋದು ತಪ್ಪು ಅಂತ ನಾನು ಹೇಳ ಸರಿಗ ಜಾತ್ರೆ ನಡೆಸೋದ್ರ ಬಗ್ಗೆ ನಮ್ಗೆ ಯಾವುದು ಅಭ್ಯಂತರ ಇಲ್ಲ ಜಾತ್ರೆ ನಡೀಲಿ ನಮಗೆ ನಿಮಗೆಲ್ಲ ಗೊತ್ತಿರೋದೇ ಮೊದಲಿಂದ ಇಷ್ಟು ವರ್ಷದಿಂದ ಜಾತ್ರೆ ನಡೆದ ಸ್ಥಳದಲ್ಲಿ ಪುರುಷಭ್ಯರು ತುಂಬ ಕಸ ತುಂಬಿಟ್ಟಿದ್ದಾರೆ ಅದು ಬೆಳಗ್ಗೆ ಎದ್ದು ವಾಯು ವಿಹಾರಕ್ಕೆ ಬರೋ ಅಂತಾರೋ ಅಥವಾ ಕ್ರಿ ಬೆಳಗ್ಗೆ ಫುಟ್ಬಾಲ್ ಆಡೋಂಥರು ಶಟ್ಲ್ ಆಡೋಂಥವರು ಅಥ್ಲೆಟಿಕ್ ಆರ್ಮಿಗೆ ಹೋಗೋಕೆ ಅಥ್ಲೆಟಿಕ್ ಪ್ರಾಕ್ಟೀಸ್ ಮಾಡೋಂಥ ವಾಸನೆ ಒಳಗಡೆ ನಾವು ಪ್ರಾಕ್ಟೀಸ್ ಮಾಡ್ತಿದಾರೆ ಪ್ರತಿ ನಾವು ಇದು ಪುರಸಭೆದು ತುಂಬ ತಪ್ಪಾಗಿದೆ ಇಲ್ಲಿ ಕಸ ತಂದು ಹಾಕಿರೋದು ಈಗ ಯಾತ್ರೆ ಕಸದ ಜಾಗ ಬಿಟ್ಟು ಇಲ್ಲಿ ನಡೆಸ್ತೀವಿ ಅನ್ನೋದು ಮತ್ತೆ ನಾಶ ನಾಳೆ ಇಲ್ಲಿ ಕಸ ತಂದು ಹಾಕೋದು ಇನ್ನೊಂದು ಕಡೆ ನಡೆಸ್ತೀವಿ ಅನ್ನೋದು ಇದೆಷ್ಟು ಮಟ್ಟಿಗೆ ಸರಿ ಅಂತ ಪುರಸಭೆ ಇಲಾಖೆ ಅದು ಸಮರ್ಸ್ಕೊತಾರೆ ಅವ್ರ ತಪ್ಪನವರು ದಯಮಾಡಿ ಅದಕ್ಕೆ ನಾವು ಹೇಳೋದು ಕ್ರೀಡಾಂಗಣನ ಕ್ರೀಡಾಂಗಣದ ಉತ್ತರನೇ ಉಳಿಸಿ ಕ್ರೀಡಾ ಕ್ರೀಡಾಂಗಣದ ಈ ತಾಲೂಕಿಗೆ ಇರತಕ್ಕಂಥ ಒಂದು ದೊಡ್ಡ ಕ್ರೀಡಾಂಗಣ ಇದು ಈ ಕ್ರೀಡಾಂಗಣದೊಡ್ಡ ಕ್ರೀಡಾ ಚಟುವಟಿಕೆ ಬಿಟ್ಟು ಬೇರೆ ಯಾವುದು ಕೂಡ ಆಸ್ಪದ ಕೊಡಬಾರ್ದು ಅಂತ ನಾವು ಜಿಲ್ಲಾಧಿಕಾರಿಗಳ ಮನವಿ ಮಾಡ್ಕೊತೀವಿ ಇದು ಬರೀ ಕ್ರೀಡಾಪಟುಗಳ ಮಾತ್ರ ಬೇಡಿಕೆ ಅಲ್ಲ ಸ್ಥಳೀಯ ಜನಗಳು ಕೂಡ ಇಲ್ಲಿ ವಸ್ತು ಪ್ರದರ್ಶನ ನಡಿಬಾರ್ದು ಅಂತ ಹೇಳಿ ವಾದನ ಕೂಡ ಮಾಡ್ತಾರೆ ಅವರು ಒತ್ತಾಯನ ಕೂಡ ಮಾಡ್ತಾರೆ ಸರ್ಕಾರ ಹತ್ರ ಮತ್ತು ಜಿಲ್ಲಾಧಿಕಾರಿ ಹತ್ರ ಹೇಳ್ತಾರೆ ಬೇಡ ಇಲ್ಲಿ ಮಾಡಬೇಡಿ ಅಂತ ಆದರೆ ಇಲ್ಲಿಯ ಪುರಸಭೆ ಯುವಜನ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾಯಿದೆ ಶಾಸಕ ಸಿಮೆ ಸಿಮೆಂಟ್ ಮಂಜು ಕೂಡ ಒತ್ತಡ ಹಾಕ್ತಾಯಿದ್ದಾರೆ ಇಲ್ಲ ಕ್ರೀಡಾಂಗಣವನ್ನು ಕೊಡಿ ಕ್ರೀಡಾಂಗಣವನ್ನು ಕೊಡಿ ಅಲ್ಲೇ ಜಾತ್ರೆ ವಸ್ತು ಪ್ರದರ್ಶನ ಮಾಡಬೇಕು ಅಂತೇಳಿ ಬಹಳಷ್ಟು ಒತ್ತಾಯನ ಕೂಡ ಮಾಡ್ತಾ ಇದ್ದಾರೆ ಸಕಲೇಶಪುರದ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳ ಬಳಿ ಏನು ಮನವಿ ಮಾಡ್ತಾರೆ ಅಂದರೆ ಸಕಲೇಶಪುರದ ಕ್ರೀಡಾಂಗಣ ಒಂದು ಸುಂದರವಾಗಿದೆ ಸಕಲೇಶ್ಪುರ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಕ್ರೀಡಾಂಗ್ ಕ್ರೀಡಾಂಗಣ ಕೂಡ ಅಷ್ಟೇ ಸುಂದರವಾಗಿದೆ ಅಲ್ಲಿ ಸುಂದರವಾಗಿರುವಂಥ ಕ್ರೀಡಾಂಗಣ ಸುಂದರವಾಗಿ ಇರೋದಕ್ಕೆ ಬಿಡಿ ಅಲ್ಲಿ ಅವಕಾಶ ಮಾಡಿಕೊಳ್ಬೇಡಿ ಖಾಸಗಿ ಜಾಗಗಳು ಬಹಳಷ್ಟಿದ್ದಾವೆ ಲೇಔಟ್ಗಳಿದ್ದಾವೆ ಬಹಳಷ್ಟು ಪ್ರದೇಶಗಳಿದ್ದಾವೆ ಎಲ್ಲಿ ಬೇಕಾರ ಮಾಡಬೋದು ಉದಾಹರಣೆಗೆ ಎ ಪಿ ಎಮ್ಸ್ ಎ ಪಿ ಎಮ್ ಸಿ ಆಡಿದೆ ಉದಾಹರಣೆಗೆ ಸಕಲೇಶ್ಪುರದ ಎ ಪಿ ಎಮ್ ಸಿ ಆಡಿದೆ ಎ ಪಿ ಎಮ್ ಸಿ ಅಂಗಳದಲ್ಲಿ ಭಾಳಷ್ಟು ಜಾಗ ಇದೆ ಅಲ್ಲಿ ಮಾಡಿ ಅಂತ ಹೇಳಿ ಜೂನಿಯರ್ ಕಾಲೇಜಿನ ಪಕ್ಕದಲ್ಲಿ ಬಹಳಷ್ಟು ಒಂದು ಲೇಔಟ್ ಆಗ್ತದೆ ದೊಡ್ಡದಾಗಿ ಅಲ್ಲೂ ಕೂಡ ಜಾಗ ಇದೆ ಅಲ್ಲೂ ಕೂಡ ಮಾಡ್ಬೋದು ಅಂತ ಇದ್ದಾರೆ ಮತ್ತು ಅಲ್ಲೇ ಹತ್ತಿರದಲ್ಲೇ ಒಂದು ಗದ್ದೆ ಇದೆ ಆ ಗದ್ದೆ ಒಳಗಡೆ ಕೂಡ ಮಾಡ್ಬೋದು ನೀವು ಅಲ್ಲಾದ್ರೆ ಮಾಡಿ ಅಂತ ಇದ್ದಾರೆ ಆದರೆ ಹಠಕ್ಕೆ ಬಿದ್ದಿಂತಿರುವ ನಮ್ಮ ಶಾಸಕ ಸಿಮೆಂಟ್ ಮಂಜು ಹಾಗೂ ಪುರಸಭೆ ಅಲ್ಲೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹಠ ಮಾಡ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ ಅಂತ ಸಕಲೇಶ್ಪುರದ ಪ್ರಜ್ಞಾವಂತ ನಾಗರಿಕರು ಕ್ರೀಡಾಪಟುಗಳು ಮನವಿ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಈ ಒಂದು ವಿವಾದವನ್ನು ಬಗೆಹರಿಸಿಕೊಟ್ಟು ಸೂಕ್ತ ಪ್ರದೇಶದಲ್ಲಿ ವಸ್ತು ಪ್ರದರ್ಶನವನ್ನು ಕೂಡ ಮಾಡಬೇಕು ನಮ್ಮೂರ ಜಾತ್ರೆ ತುಂಬ ಅದ್ಧೂರಿಯಾಗಿ ತುಂಬ ಆಡಂಬರದಿಂದ ನಡಿಬೇಕು ನಾವೆಲ್ಲರೂ ಕೂಡ ಈ ಸಡಗರ ಸಂಭ್ರಮದ ಒಳಗಡೆ ಭಾಗವಹಿಸಬೇಕು ಅಂತ ಹೇಳ್ತಾ ಸಕಲೇಶ್ವರ ಸ್ವಾಮಿ ಎಲ್ಲರೂ ಕೂಡ ಒಳ್ಳೆಯ ಬುದ್ಧಿ ಕೊಡಲಿ ವಿಚಾರ ಮಾಡುವಂಥ ಶಕ್ತಿ ಕೊಡಲಿ ಈ ವಸ್ತು ಪ್ರದರ್ಶನ ಮತ್ತು ಜಾತ್ರೆ ತುಂಬ ಅಚ್ಚುಕಟ್ಟಾಗಿ ನಡೀಲಿ ಅಂತ ಪ್ರಾರ್ಥನೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಈ ವಿಷಯವನ್ನು ಇಲ್ಲಿಗೆ ಒಂದು ವಿರಾಮ ಮಾಡ್ತಾಯಿದ್ದೀನಿ ನಮಸ್ಕಾರ